ಯಾವ ರೀತಿ ಇವತ್ತು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೋ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ ಒಕ್ಕಲಿಗ ಸಮಾಜಕ್ಕೆ ಇದ್ದಂಥ 3A ಕ್ಯಾಟಗರಿನ 2C ಮಾಡ್ಕೊಂಡಿದ್ದಾರೆ ಅಲ್ವಾ, 2C ಅಂತ ಹೆಸರಿಟ್ಟಿದ್ದಾರೆ. ಲಿಂಗಾಯತ್ ಸಮಾಜಕ್ಕೆ ಇದ್ದಂಥದನ್ನ 3B ಇದ್ದದನ್ನ 2B ಮಾಡಿದ್ದಾರೆ, ಹಾ 2D ಮಾಡಿದ್ದಾರೆ 3B ಇದ್ದದನ್ನು. ಅಂದರೆ ರಂಗ ರಂಗ ಅನ್ನೋದ್ರ ಬದಲು ಮಂಗ ಅಂತ ಮಾಡಿದ್ರೆ ರಂಗ ಏ ಇರ್ರಪ್ಪ, ರಂಗ ಅನ್ನೋದ್ರ ಬದಲು ಮಂಗ ಅನ್ಕೊಳ್ಳಿ ಅಂತ ಹೇಳವ್ರೆ, ಅಷ್ಟೇ ಅವ್ರು ಮಾಡಿರೋದು. ಇಲ್ಲಿವರೆಗೆ ರಂಗ ಅಂತ ಕರಿತಾ ಇದ್ರೆ ಇನ್ ಮುಂದಕ್ಕೆ ಮಂಗ ಅಂತ ಕರ್ಕೊಳ್ಳಿ ಅಂತ ಹೇಳವ್ರೆ. ನಗ್ತಾನಲ್ರಿ, ಯಾರ್ರೀ ಇದು ಕೊಟ್ಟರು, ಇದು ಏನಿದೆ ಏನಿದೆ ಇದ್ರಲ್ಲಿ, ಏನ್ ಮೀಸಲಾತಿ ಕೊಡ್ತೀರಿ, ಯಾರು 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 ನಿಮ್ಗಿದು ಅಡ್ವೈಸ್ ಮಾಡಿರೋರು ಯಾರು? ಈಗ 3A ಇದ್ದಂಥದನ್ನ ನೀವೇನಾದ್ರು ಕೊಡಿದ್ರೆ 3A ಹೇಳಬೇಕು. ಆಯ್ತು, 3A ತೆಗೆದ್ಬಿಟ್ಟು 2B 2C ಮಾಡಿ ಅಂತ ಹೇಳಿದಾರೆ ಯಾರು? 2C ಮಾಡಿದ್ರಿಂದ ಏನು ಸಿಕ್ತು ನಿಮಗೆ? ಈಗ 3B ಇದ್ದವ್ರನ್ನ 2D ಮಾಡಿರೋದ್ರಿಂದ ಏನು ಸಿಕ್ತು ಅವ್ರಿಗೆ? ಇದಕ್ಕೆ ಓ ಏನೋ ದೊಡ್ಡ ಆಯೋಗ ರಚನೆ ಮಾಡಿ ಆ ಆಯೋಗಕ್ಕೆ 100,000,000,000 ಖರ್ಚು ಮಾಡಿ ಇದು ಇದಾ ಪಂಚಮಸಾಲಿ ಲಿಂಗಾಯತರು ಪಾಪ ಇಷ್ಟು ಹೋರಾಟ ಮಾಡಿದ್ರಲ್ಲ, ಏನು ಕೊಟ್ಟಿದ್ದೀರಿ ಅವ್ರಿಗೀಗ? ಎಲ್ಲ ಅವ್ರನ್ನೆಲ್ಲ ಒಟ್ಟಿಗೆ ಸೇರ್ ಮಾಡ್ತೀರ. ಈಗ 10% ಏನು ಮೊನ್ನೆ ನರೇಂದ್ರ ಮೋದಿಯವ್ರು ಮಾಡಿದ್ರಲ್ಲ ಎಕನಾಮಿ ಆರ್ಥಿಕ ಇದಕ್ಕೆ ಅದರಲ್ಲಿ ಅಂತೀವಿ ಅಂತ ಅಲ್ವಾ? ಯಾರು ಮಾಡೋರು ಅಂದರೆ ಸುಮ್ಮನೆ ತೋರಗಾಣಿಕೆಗೆ ಇವತ್ತು ನಾಡಿನ ಜನತೆಗೆ ಹೂ ಮುಡಿಸಿದ್ದಾರೆ. ಅಟ್ಲೀಸ್ಟು ಹಿಂದೆ ಏನಾದರೂ ಒಂದು ಏನಾದ್ರು ಕೊಡ್ತೀವಿ ಅಂದರೆ ಮೂಗು ತುಪ್ಪ ಸುರಿಯೋರು, ತುಪ್ಪ ಸವರೋರು, ಮೂಗು ಅಟ್ಲಿ ಸವರಿದ್ರೆ ಎಲ್ಲಿ ಅದನ್ನು ತುಪ್ಪನೂ ವಾಸನೆ ತಗೊಂಡ್ಬಿಡ್ತಾರ ಅಂತೇಳಿ ಈಗ ಮೂಗು ಸವರ್ತಾ ಇದ್ದಿದ್ದನ್ನು ತೆಗೆದು ಹಣೆ ಮೇಲೆ ಸವರ್ಬಿಟ್ಟಿರ್ಬೇಕೀಗ, ಯಾಕೆಂದ್ರೆ ಅದು ವಾಸನೆ ನೋಡಬಾರ್ದಲ್ಲ. ಅದಕ್ಕೆ ಇದು ಈ ತೀರ್ಮಾನ ಹೆಂಗಿದೆ ಅಂದರೆ ಮೂಗು ಸವರದ್ರ ಬದಲು ತುಪ್ಪನ ಈಗ ಹಣೆ ಮೇಲೆ ಸವರ್ಬಿಟ್ಟವ್ರೆ, ಏನೋ ಗೊತ್ತಾಗಬಾರ್ದಲ್ಲ. ಏನಿದೆ ಏನು ಮಾಡೋದು ಅಂತೀರಿ? ಇದರಿಂದ ಇದು ಮಾಡಿದ್ರಿಂದ ಏನು ಮೆಸೇಜ್ ಕೊಡ್ತೀರಿ, ಏನು ಮೆಸೇಜ್ ಕೊಡ್ತೀರಿ ಸರ್ಕಾರದವರು? ಈಗ ಇಲ್ಲಿ 3A ತೆಗೆದು 2C ಮಾಡಿ, 3B ತೆಗೆದು 2D ಮಾಡಿ ಹೆಸರು ಬದಲಾವಣೆ ಮಾಡ್ಕೊಂಡಿದ್ರೆ ಅಷ್ಟೇ ಸಣ್ಣ. ಇದನ್ನ ಪರ್ಸೆಂಟೇಜ್ ಎಷ್ಟು ಕೊಡ್ತೀವಿ ಅಂತ ಏನಾದ್ರು ಹೇಳಿದಿರಾ, ನಿಖರವಾಗಿ ಏನಾದ್ರು ಹೇಳಿದ್ಯಾ? ಏನೂ ಇಲ್ಲ. ಇದಕ್ಕೆ ಏನು ಕ್ಯಾಬಿನೆಟ್ ಮೀಟಿಂಗ್ ಸಬ್ಜೆಕ್ಟ್ ತಂದು ಏನು ಇದನ್ನ ಏನೋ ಮಾಡಬಾರ ಮಾಡದೆ ಇರೋದು ಮಾಡಿದೀವಿ ಅಂತ ತೋರಿಸ್ಕೊಂಡವ್ರಲ್ವಾ? ಮುಂದೆ ಚರ್ಚೆ ಮಾಡೋಣ ಬನ್ನಿ.